ಧಾರವಾಡ ಕಾಂಗ್ರೆಸ್ ಟಿಕೆಟ್ ಬದಲಾವಣೆ ಎಂಬ ಡಿಕೆ ಶಿವಕುಮಾರ್ ಹೇಳಿಕೆ ವಿಚಾರವಾಗಿ ಪ್ರತಿಕ್ರಿಯಿಸಿದ ಸಚಿವ ಸಂತೋಷ್ ಲಾಡ್, ನಾವು ಕಾಂಗ್ರೆಸ್ ಅಭ್ಯರ್ಥಿ ವಿನೋದ್ ಅಸೋಟಿ ಪರ ಪ್ರಚಾರವನ್ನ ಮಾಡುತ್ತಿದ್ದೇವೆ, ಈಗಾಗಲೇ ಶೇಕಡಾ 70% ಪ್ರಚಾರ ಮಾಡಿದ್ದೇವೆ. ಡಿಕೆ ಶಿವರು ಹೇಳಿದ ಸ್ಟೇಟ್ಮೆಂಟ್ ನಾನು ನೋಡಿಲ್ಲ, ಈ ಬಗ್ಗೆ ನಾನು ಹೆಚ್ಚಿಗೆ ಮಾತನಾಡುವುದು ಕೂಡ ಇಲ್ಲ. ಡಿಕೆ ಶಿವರೇ ಇದರ ಬಗ್ಗೆ ಮಾತನಾಡಬೇಕು. ಕಾಂಗ್ರೆಸ್ ಯಾವುದೇ ಜಾತಿ ರಾಜಕಾರಣ ಮಾಡಲ್ಲ, ನಮ್ಮಲ್ಲಿ ಎಲ್ಲರಿಗೂ ಟಿಕೆಟ್ ಕೊಟ್ಟೇ ಕೊಡ್ತೀವಿ, ಚೇಂಜ್ ಮಾಡಿದ್ರೆ ಅದು ಹೈಕಮಾಂಡ್ ನಿರ್ಧಾರ, ಅದಕ್ಕೆ ನಾವು ಬದ್ಧರಿದ್ದೇವೆ ಎಂದು ತಿಳಿಸಿದರು. ಇನ್ನು ಕಾಂಗ್ರೆಸ್ ಪಕ್ಷದಿಂದ ಲೋ ಕ್ಯಾಂಡಿಡೇಟ್ ನನ್ನ ಜೋಶಿ ಅವರೇ ಹಾಕಿಸಿಕೊಂಡಿದ್ದಾರೆ ಎಂಬ ತಿಂಗಾಲೇಶ್ವರ ಸ್ವಾಮೀಜಿ ಹೇಳಿಕೆ ವಿಚಾರವಾಗಿ ಮಾತನಾಡಿದ ಅವರು, ಈ ರೀತಿ ಮಾತನಾಡಬಾರದು, ಸ್ವಾಮೀಜಿ ಇಲ್ಲ ಅಂದ್ರೂ ನಾವು ಫೈಟ್ ಮಾಡ್ತೇವೆ, ಸ್ವಾಮೀಜಿಯವರು ಈ ರೀತಿ ಹೇಳಿಕೆ ಕೊಡಬಾರದು, ಬೇರೆಯವರ ಐಂಟಿಗ್ರಿಟಿ ಬಗ್ಗೆ ತಿಂಗಾಲೇಶ್ವರ ಸ್ವಾಮೀಜಿ ಮಾತನಾಡುವುದು ಸರಿಯಲ್ಲ ಎಂದು ಹೇಳಿಕೆ ನೀಡಿದರು. ಅದರ ಬಗ್ಗೆ ಸತ್ಯವಾಗಲೂ ಮಾಹಿತಿ ಇಲ್ಲ ನನಗೆ. ಸೊ ಈಗ ಆಲ್ರೆಡಿ ನಿಮಗೆ ಗುರುತಿದ್ದಂಗೆ ಆಲ್ಮೋಸ್ಟ್ ಒಂದು 70% ಪ್ರಚಾರ ಮುಗಿಸ್ಬಿಟ್ಟಿದ್ದೇವೆ. ಇನ್ನು 30% ಪ್ರಚಾರ ಉಳಿದಿದೆ ಮೊದಲನೇ ರೌಂಡಿಂದು. ಸೊ ಆಲ್ರೆಡಿ ಕ್ಯಾಂಡಿಡೇಟ್ ಬಿ ಫಾರ್ಮ್ ಕೂಡ ಕೊಟ್ಟಾಗಿದೆ. ಇದು ಯಾವ ಬೇಸಸ್ ಮೇಲೆ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬರು ಹೇಳಿದರೆ ನನಗೆ ಮಾಹಿತಿ ಇಲ್ಲ, ಸತ್ಯವಾಗಲೂ ಮಾಹಿತಿ ಇಲ್ಲ. ಸೊ ಅವರೇ ಕ್ಲಾರಿಫಿಕೇಶನ್ ಕೊಡೋದು ಒಳ್ಳೆಯದು ಇದ್ರ ಬಗ್ಗೆ, ಯಾಕಂದರೆ ಇಲ್ಲಿ ಸುಮ್ಮನೆ ಕಾಂಟ್ರವರ್ಸಿ ಒಂದಕ್ಕೊಂದು ಆಗ್ತಕ್ಕಂಥದ್ದು ಬೇಡ. ಸೊ ಐ ವಿಲ್ ರಿಸ್ಟ್ರಿಕ್ಟ್ ಮೈಸೆಲ್ಫ್ ನಾಟ್ ಟು ಸ್ಪೀಕ್ ಮಚ್ ಆನ್ ಟು ದ್ಯಾಟ್, ಬಿಕಾಸ್ ಇನ್ ವಾಟ್ ರೆಫರೆನ್ಸ್ ಇನ್ ವಾಟ್ ಕಾಂಟೆಸ್ಟ್ ಅವ್ರು ಹೇಳಿದರೆ ನನಗೆ ಗೊತ್ತಿಲ್ಲ. ಒಂದು ಅವ್ರು ಹೇಳಿರ್ತಕ್ಕ ಸ್ಟೇಟ್ಮೆಂಟು ನಾನು ನೋಡಿಲ್ಲ. ಸೊ ಗೋಯಿಂಗ್ ಬೈ ವಾಟ್ ಯು ಹ್ಯಾವ್ ಟೋಲ್ಡ್, ಐ ಥಿಂಕ್ ಮಚ್ ಮೋರ್ ಕ್ಲಾರಿಫಿಕೇಶನ್ ಅವರೇ ಕೊಡಬೇಕಂತ ಈ ಸಂದರ್ಭಕ್ಕೆ ಹೇಳಿಕೆ ಬಯಸ್ತೇನೆ. ಅಲ್ಲ ಕಂಟಿನ್ಯೂ ಅನುಕೂಲ ಯಾರಾದರೂ ಅನುಕೂಲ ಆಗುತ್ತೆ ನಮಗೆ, ಬಟ್ ಪರ್ಟಿಕ್ಯುಲರ್ ಆಗಿ ವಿನೋದ್ ಅಸೋಟಿ ಅವ್ರು ಆಲ್ರೆಡಿ ಕನೆಕ್ಟ್ ಹೇಳಿದ್ಬಿಟ್ಟಿದ್ದೀವಿ. ಸೊ ಐ ಥಿಂಕ್ 70% ಆಫ್ ಕ್ಯಾನ್ವಸ್ ಇಸ್ ಡನ್. ಸೊ ಇದ್ರ ಬಗ್ಗೆ ನಾನು ಮತ್ತೆ ಹೆಚ್ಚಿನ ಸ್ಪಷ್ಟೀಕರಣ ಕೊಡ್ತಾ ಹೋದ್ರೆ ಹಾಗೆ ನೀವು ಹ್ಯಾವ್ ಮೋರ್ ಕ್ವಶನ್ಸ್. ಸೊ ಟು ಡ್ರಾ ಎ ಲೈನ್ ಆನ್ ದಿಸ್, ಒಂದ್ಸಲ ನೀವು ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ಮಾತನಾಡ್ತಕ್ಕಂಥದ್ದು ಒಳ್ಳೆಯದು. ನೀವೇನಾದರೂ ಮಾತಾಡ್ತೀರಿ ಡಿ ಕೆ ಶಿವಕುಮಾರ್? ಇಲ್ಲ ಗೊತ್ತಿಲ್ಲ, ಈಗ ನೀವು ಹೇಳಿದಿರಿ ಅಲ್ಲ, ಹೇಳ್ತೇನೆ ಖಂಡಿತವಾಗಿ ಹೇಳ್ತೇನೆ. ಅವ್ರಿಗೆ ಗುರುತಿರುತ್ತೆ, ಸಿ ಈಸ್ ವೆಲ್ ಅವೇರ್ ಆಫ್ ಎವ್ರಿಥಿಂಗ್. ಸೊ ಅವ್ರು ಯಾವ ರೆಫರೆನ್ಸಲ್ಲಿ ಹೇಳಿದ್ರೆ ನನಗೆ ಗೊತ್ತಿಲ್ಲ, ಐ ರಿಪೀಟ್, ಅವ್ರು ಯಾವ ರೆಫರೆನ್ಸಲ್ಲಿ ನನಗೆ ಹೇಳಿದಾರೆ ಗೊತ್ತಿಲ್ಲ. ನೀವು ಅಧ್ಯಕ್ಷರಿಗೆ ಮಾತನಾಡೋದು ಒಳ್ಳೇದು ಈ ವಿಷಯದಲ್ಲಿ. ಫಾರ್ಮ್ ಲಾಸ್ಟಿಗೆ ಕೊಡ್ಬೋದು, ಚೇಂಜಸ್ ಇದು ಆ ಥರ ಇಲ್ಲ ಅನ್ಸುತ್ತೆ ನನಗೆ. ಐ ಪರ್ಸ್ನಲಿ ಫೀಲ್, ಯಾಕಂದರೆ ಎಲ್ಲರೂ ವಿಚಾರ ಮಾಡಿ ಟಿಕೆಟ್ ನೀಡಿದಾರ ಮಾಡಿದ್ದಾರೆ. ಆ್ಯಂಡ್ ಫರ್ದರ್ ಇಫ್ ದೇರ್ ಎನಿ ಚೇಂಜಸ್ ಹ್ಯಾಸ್ ಟು ಬಿ ಮೇಡ್, ಅದು ಅಲ್ಲಿಂದೇ ಆಗಬೇಕು, ವಿನ ಹೊರತು ನಾವು ಇಲ್ಲಿಂದ ಹೇಳಕ್ ಮಾಡಕ್ಕೆ ಬರಲ್ಲ. ಸೊ ಐ ಥಿಂಕ್ ಯು ಶುಡ್ ಆಸ್ಕ್ ಹಿಮ್ ಓನ್ಲಿ. ಸ್ವಾಮೀಜಿಯವರು ಕಣಕ್ಕೆ ಇಳಿದ್ರೆ ಪಕ್ಷದಿಂದ ಈಸಿ ಆಗುತ್ತಾ ಅಥವಾ ಅಸೋಟಿಯಿಂದ ಆಗುತ್ತಾ? ಅಲ್ಲ ಹೇಳ್ದಲ್ಲ ನಿಮಗೆ, ಯಾಕಂದರೆ ಸ್ವಾಮೀಜಿಯವರು ಒನ್ ಆಫ್ ದ ಮೋಸ್ಟ್ ಏನೋ ಪವರ್ಫುಲ್ ಇದ್ದಾರೆ, ಜೊತೆಗೆ ಪಾಪ್ಯುಲರ್ ಕೂಡ ಇದ್ದಾರೆ, ಭಾಳ ಅತಿ ಉತ್ತಮವಾದ ವಾಗ್ಮಿಗಾರರು. ಅವರು ಹಿ ಸ್ಪೀಕ್ಸ್ ವೆರಿ ವೆಲ್, ಅವ್ರಿಗಾದಂಥ ಅಟ್ರಾಕ್ಷನ್ ಇದೆ. 10,000 ಜನ ಅವ್ರಿಗೆ ಯಾವಾಗಲೂ ನಾನು ನೋಡಿದ್ದೀನಿ ಕೂತ್ಕೊಂಡು ಅವ್ರ ಪ್ರವಚನ ಕೇಳ್ತಕ್ಕಂಥ, ನಾನು ಕೂತ್ಕೊಂಡು ಕೇಳಿದ್ದೀನಿ. ಸೊ ಇದು ರಾಜಕೀಯವಾಗಿ ಹೊಸದಾಗ ಅವರು ಬರ್ತಾಯಿದ್ದಾರೆ, ಇದು ಮೊದಲನೇ ಟೈಮ್ ಇದು ಲಿಟಮಸ್ ಟೆಸ್ಟ್ ಅಂತ ಮೊನ್ನೆ ಹೇಳಿದೆ. ಇದು ಯಾರು ಜಾಸ್ತಿ ತೊಗೊಳ್ತಾರೆ ಓಟು, ಯಾರ್ದು ಓಟ್ ತೊಗೊಳ್ತಾರೆ ಗೊತ್ತಾಗೋದಿಲ್ಲ. ಸೊ ವಿ ಹ್ಯಾವ್ ಟು ವೇಟ್ ಆ್ಯಂಡ್ ವಾಚ್. ಅದು ಗುರುತಿಲ್ಲ ನನಗೆ, ಯಾಕಂದರೆ ಕಾಂಗ್ರೆಸ್ಸು ಲಿಂಗಾಯಿತು ಒಕ್ಕಲಿಗ ಅಥವಾ ಕುರುಬ ಎಸ್ ಟಿ ಅಂತ ಹೇಳೋದಿಲ್ಲ, ಯಾಕಂದರೆ ನಾವು ಎಲ್ಲರಿಗೆ ಟಿಕೆಟ್ ಕೊಡ್ತೀವಿ. ನಮ್ಮ ಜಾತಿಯಲ್ಲಿ ಏನಂದರೆ ಎಲ್ಲರಿಗೆ ನಮ್ಮ ಪಾರ್ಟಿಲಿ ಅಂದರೆ ಎಲ್ಲರಿಗೆ ಟಿಕೆಟ್ ಕೊಡ್ತೀವಿ. ಸೊ ಇಲ್ಲಿ ವಿಶ್ಲೇಷಣೆಗಾಗಿ ಲಿಂಗಾಯಿತು ಅಂತ ಹೇಳ್ಬೋದು, ಬಟ್ ಇದು ತುಂಬ ಡಿಫಿಕಲ್ಟ್ ಇದೆ ಟು ಜಸ್ಟ್ ಆನ್ಸರ್ ದಿಸ್ ಕ್ವಶನ್. ಎಲೆಕ್ಷನ್ಸ್ ಆಗಿ ರಿಸಲ್ಟ್ಸ್ ಬರೋವರಿಗೆ ಏನಾಗುತ್ತೋ ಏನೆಲ್ಲ ಕಾದು ನೋಡಬೇಕು, ಇಟ್ಸ್ ವೆರಿ ಡಿಫಿಕಲ್ಟ್. ಅಲ್ಲ ಚೇಂಜ್ ಮಾಡಿದರೆ ಮತ್ತು ಹೈಕಮಾಂಡ್ ಡಿಸಿಷನ್ ಅಲ್ಲ ಅದು. ಸೊ ಚೇಂಜ್ ಮಾಡಿದರೆ ಅನ್ನೋ ಪ್ರಶ್ನೆ ಇಲ್ಲ, ಮಾಡಿದ್ರೆ ಮತ್ತು ಹೈಕಮಾಂಡ್, ಹೈಕಮಾಂಡ್ ಏನು ಡಿಸೈಡ್ ಮಾಡ್ತದೆ ಅಲ್ಲಿ ನಾವು ಒಪ್ಪಬೇಕಾಗುತ್ತೆ. ಅಲ್ಲ ಸ್ವಾಮೀಜಿಗೆ ನನಗೆ ಅತ್ಯಂತ ಗೌರವ ಇದೆ, ಸಿ ಐ ರೆಸ್ಪೆಕ್ಟ್ ಇಮ್ ಅ ಲಾಟ್. ಈ ಥರ ಮಾತನಾಡ್ತಕ್ಕಂಥದ್ದು ಸರಿಯಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ರಿಕ್ವೆಸ್ಟ್ ಸ್ವಾಮೀಜಿ, ಓನ್ಲಿ ರಿಕ್ವೆಸ್ಟ್ ಮಾಡ್ಬೋದು, ಬಿಕಾಸ್ ಈ ಥರ ಹೇಳಿದರೆ ಏನಂತ ಗೊತ್ತಾ, ಯಾರ್ದೋ ಒಂದು ಇಂಟಿಗ್ರಿಟಿ ಮೇಲೆ ಕೂಡ ಡೌಟ್ ಮಾಡ್ದಂಗೆ ಆಗುತ್ತೆ. ಯಾಕಂದ್ರೆ ನಾವು ಯಾಕೆ ಲೂಸ್ ಕ್ಯಾಂಡೆಟ್ ಹಾಕ್ಸೋಣ? ಈಗ ಸ್ವಾಮೀಜಿಗೆ ಇಂಟ್ರೆಸ್ಟ್ ಬಂದಿದೆ, ಸ್ವಾಮೀಜಿ ಇಲ್ಲದ ಕೂಡ ನಾವು ಫೈಟ್ ಮಾಡ್ತಿದ್ವಲ್ಲ, ಸ್ವಾಮೀಜಿಯವ್ರು ಈಗ ಕಣಕ್ಕೆ ಇಳಿದಿದ್ದಾರೆ, ಸ್ವಾಮೀಜಿಯವ್ರು ಇಲ್ಲದ ಕೂಡ ನಾವು ಫೈಟ್ ಮಾಡೇ ಮಾಡ್ತಿದ್ವಿ. ಸೊ ಡ್ಯೂ ರೆಸ್ಪೆಕ್ಟ್ ಟು ಹಿಮ್, ಯುನೋ ಸ್ವಾಮೀಜಿಗೆ ಇಂಟ್ರೆಸ್ಟ್ ಇದೆ, ಅವರಿಗೆ ರಾಜಕೀಯಕ್ಕೆ ಬರಬೇಕಂದ್ರೆ ಇಂಟ್ರೆಸ್ಟ್ ಇದ್ದರೆ ವಿ ವೆಲ್ಕಮ್ ಹಿಮ್. ಬಟ್ ಏನೋ ಸಮ ಐ ರಿಕ್ವೆಸ್ಟ್ ಸ್ವಾಮೀಜಿ ನಾಟ್ ಟು ಸ್ಪೀಕ್ ಲೈಕ್ ದಟ್, ಯಾಕಂದರೆ ನಮ್ಮ ಇಂಟಿಗ್ರಿಟಿನೂ ಇದೆ, ಪಾರ್ಟಿ ಇಂಟಿಗ್ರಿಟಿ ಇದೆ. ಅಂದರೆ ನೀವು ಹೇಳೋದು ಡಿ ಕೆ ಶಿವಕುಮಾರ್ ಅವರು, ಸಿದ್ದರಾಮಯ್ಯ ಅವರು, ನಾವೆಲ್ಲರೂ ಮಿಲಾಪಿ ಕುಸ್ತಿ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾನೆ ಅರ್ಥನ. ಸೊ ಇದು ಸರಿಯಲ್ಲ ಮಾತನಾಡ್ತಕ್ಕಂಥದ್ದು ನನ್ನ ಅಭಿಪ್ರಾಯ. ಮಾಡಲಿ ಸಿ, ಅವ್ರಿಗೆ ರಾಜಕೀಯ ಇಂಟ್ರೆಸ್ಟ್ ಇದ್ದು ಬರಬೇಕಂತಂದರೆ ಇಫ್ ಇ ಕಮ್ಸ್ ಇಟ್ಸ್ ವೆಲ್ಕಮ್. ಸೊ ಬಟ್ ಈ ಥರ ಮಾತನಾಡ್ತಕ್ಕಂಥದ್ದು ಒಬ್ರದ್ದು ಯಾರ್ದೋ ಇಮೇಜ್ ಏನೋ, ಇಟ್ಸ್ ಅವರ್ ಇಂಟಿಗ್ರಿಟಿ ಆಲ್ಸೋ ಇಟ್ ಸ್ಟೇಕ್. ಎಲ್ಲರಿಗೂ ಗೌರವ ಇರ್ತದೆ, ಅವ್ರಿಗಾದಂಥ ಸ್ವಾಭಿಮಾನನಿದೆ. ಸೊ ಬೇರೆ ಇಂಟಿಗ್ರಿಟಿ ಥರ ಈ ಥರ ಮಾತನಾಡ್ತಕ್ಕಂಥದ್ದು ಸರಿಯಲ್ಲ ಅಂತ ನನ್ನ ಅಭಿಪ್ರಾಯ.